ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಬಿಟ್ವೀನ್ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಬಿಜೆಪಿಯಲ್ಲಿ ಅತಿ ದೊಡ್ಡ ಪಟ್ಟಿ ಬಿಜೆಪಿಗೆ ಇನ್ನೂ ಕೂಡ ಒಮ್ಮೆ ಕೂಡ ಭದ್ರಾವತಿಯಲ್ಲಿ ಗೆಲ್ಲಕ್ಕೆ ಆಗಿಲ್ಲ ಎಂ ಪಿ ಓಟ್ ಕೊಟ್ಬಿಡ್ತಾರೆ ಎಂ ಪಿ ಲೀಡ್ ಆಗುತ್ತೆ ಆಗಲ್ಲ ಆಗಲ್ಲ ಫಿಕ್ಸ್ ಅದು ಎಂ ಎಲ್ ಸವಾಸ ಬರಲಪ್ಪ ನೀವು ನಮ್ಗ ಹಾಕಿ ಎಂ ಹಿಂಗೆ ಈ ತರ ಏನೋ ಮಾಡ್ಕೊಂಡು ಹೋಗ್ಬಿಡ್ತಾರೆ ಯಾರೋ ಒಂದಷ್ಟು ಜನ ಚಾಲೆಂಜ್ ಮಾಡ್ತಿದ್ರು ಇಂಟರ್ವ್ಯೂ ಹೋದಾಗ ಅದೇ ಅರಗ ಜ್ಞಾನೇಂದ್ರ ಸಂದರ್ಶನ ಮಾಡಕ್ ಹೋಗಿದಾಗ ಓಮೇಲ್ ಒಂದಷ್ಟು ಜನ ಅಪ್ಪ ಬಿಜೆಪಿ ಕಾರ್ಯಕರ್ತರು ಭದ್ರಾವತಿಲ್ಲ ಬಿಜೆಪಿಗೆ ಗೆದ್ರೆ ನಾವ್ ಪಾರ್ಟಿ ಕೊಡ್ಸ್ಬೇಕು ಅವ್ರಿಗೆ ಬಿಜೆಪಿ ಅವ್ರಿಗೆ ಗೆಲ್ದೇ ಅವ್ರ ಅಷ್ಟು ಚೆನ್ನಾಗಿ ಲೀಡರ್ ಕಮಿಟ್ ಆಗೋ ಪಾರ್ಟಿ ಕೊಡ್ಸ ಅದು ಸಾಧ್ಯ ಇಲ್ಲ ಪಾರ್ಟಿ ಡೇಟ್ ಫಿಕ್ಸ್ ಮಾಡ್ಕೊಳಕ್ ಭದ್ರಾವತಿ ಬಿಜೆಪಿ ಗೆಲ್ಲಲ್ಲ 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 ಗೆಲ್ಲ ಅಂಡ್ ಇಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಹಣ ಹಣಿ ಸಂಗಮೇಶ್ ಒಂದಷ್ಟು ಹೊರೋ ಅಗ್ರೆಸಿವ್ ಅಂದ್ರೆ ಇರಬೇಕು ಇರ್ಬೇಕು ಹೆಂಗೆ ಅಂದ್ರೆ ಲೋಕಲ್ ನೀಟಾಗಿ ರೋಡ್ ಸ್ಪೀಡ್ ಇದಂಡ ನಿಧನ ಅಪ್ಪಿದ ನೋಡ್ಕೊಂಡು ಹೋಗಬೇಕು ಅಂದ್ರೆ ರಾಜಕಾರಣದಲ್ಲಿ ಯಾರತ್ರ ಯಂಗ್ ಮಾತಾಡಬೇಕು ಮನೆ ಎಲ್ರಿಗೂ ವರ್ಟ ಮಾತಾಡೋದು ವರ್ಕ್ಔಟ್ ಆಗಲ್ಲ ಹೌದು ಶಾರದಾ ಅಪ್ಪಾಜಿಗೌಡ ಅಪ್ಪಾಜಿಗೌಡ ಒಂದು ಶಕ್ತಿ ಆದ್ರೆ ಶಾರದಾ ಅಪ್ಪಾಜಿಗೌಡ್ರ ಶಾರದಾ ಅವರ ಅವ್ರ ಪತ್ನಿ ಆದ್ರೆ ಅಪ್ಪಾಜಿಗೌಡ್ರ ಸೈಲ್ ರಾಜಕಾರಣ ಹೋಗ್ತಾ ಇಲ್ಲ ಬರ್ತಾ ಇಲ್ಲ ಹೌದು

ಈ ಹಿಂದೆ ಜೆಡಿಎಸ್ ನ ಶಾಸಕ ಶಿರಾದಲ್ ಸತ್ಯನಾರಾಯಣ ತೀರ್ಕೊಂಡಾಗ ಅವ್ರೈಫ್ ಗೆಲ್ಲ ಸೋತ್ರು ನಾರಾಯಣರಾವ್ ಪತ್ನಿ ಬಸವ ಕಲ್ಯಾಣ ತೀರ್ಕೊಂಡಾಗ ಅವ್ರ ಪತ್ನಿ ಗೆಲ್ಲಿಲ್ಲ ಮಾಲಾ ಹೌದು ಅನುಕಂಪ ಅನ್ನೋದು ಗೆಲ್ತಿಲ್ಲ ಸೋಲ್ತಿದೆ ಹಾಗಾಗಿ ರಾಜಕಾರಣ ಲೀಡರ್ ಯಾರು ನೋಡ್ತಾರೆ ಅನುಕಂಪ ಈ ತರದಲ್ಲಿ ಚರ್ಚೆ ಇದೆ ಶಾರದಾ ಒಬ್ಬ ಲೀಡರ್ ಆಗಿ ಪ್ರೊಜೆಕ್ಟ್ ಆಗೋ ವಿಚಾರದಲ್ಲಿ ಫೇಲ್ ಆಗಿದ್ದಾರೆ ಈಗ ಜಾಸ್ತಿ ಟಾಕ್ಸ್ ಇರೋದಂಗೆ ಸಂಗಮೇಶ್ ಸೂಪರ್ ಸ್ಟಾರ್ ಅದ್ಭುತ ನಾಯಕ ಅಜಾತ ಶತ್ರು ಅಂತ ಏನಿಲ್ಲ ವಿರೋಧಿಗಳು ಇದಾರೆ 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 ಆದ್ರೆ ಶಾರದ ಅವರ ಸ್ಪೀಡ್ ಯಾಕೋ ಸೆಟ್ ಆಗ್ತಾ ಇಲ್ಲ ರಾಜಕಾರಣಕ್ಕೆ ಏನೋ ಕಾರಣಕ್ಕೋಸ್ಕರ ಇವರು ಅಣ್ಣ ಒಂದ್ ಸ್ವಲ್ಪ ಮುಂದೆ ಇದ್ದಾರೆ ಹೌದು ಸಂಗಮೇಶ್ ಅವರು ಅಲ್ವಾ ಹೌದು ಖಂಡಿತ ಕರೆಕ್ಟ್ ತಾನೆ ಖಂಡಿತ ನೀವೇ ತಾನೆ ಗ್ರೌಂಡ್ ಹೋಗೋದು ಹೌದು ಹೌದು ಇನ್ನೇನಿದೆ ಬೇರೆ ಏನಾದ್ರು ಇನ್ನು ಬಿಜೆಪಿ ಅವ್ರ ಹೆಸರು ಹೇಳ್ಬಿಡೋಣ ಖುಷಿ ಅಲ್ಲಿ ಹೌದು ಗೋಕುಲ್ ಕೃಷ್ಣನ್ ಕುಮಾರ್ ಧರ್ಮಪ್ರಸಾದ್ ಎಸ್ ಕುಮಾರ್ ಮಂಗೋಟಿ ರುದ್ರೇಶ್ ಆಗ್ಬೋದು ಬೇಜಾನು ಬಿಜೆಪಿಯವರು ಯಾರು ಪ್ರಾಮಾಣಿಕವಾಗಿ ಭದ್ರಾವತಿ ಗೆಲ್ಲ ಪ್ರಯತ್ನ ಪಟ್ಟಿಲ್ಲ ಅಂತ ಕಾಣತ್ತೆ ಪ್ರಾಮಾಣಿಕವಾಗಿ ನೋಡ್ಬೇಕು ಇದೊಂದು ಚುನಾವಣೆ ಆದ್ಮೇಲೆ ಬದಲಾಗಬಹುದು ಸದ್ಯಕ್ಕೆ ಇಲ್ಲಿ ನಮ್ಮ ಕರ್ನಾಟಕ ಟಿವಿ ಮಾರ್ಚ್ ತಿಂಗಳ ಮೆಗಾ ಸರ್ವೇ ಅಲ್ಲಿ ಸಂಗಮೇಶ್ ಮುನ್ನಡೆಯನ್ನ ಕಾಯ್ಕೊಂಡಿದ್ದಾರೆ ಸ್ವಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ